ಕನ್ನಡ ಒನ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಮೊದಲಿಗೆ ಹೆಡ್ಲೈನ್ಸ್ ಡಿಕೆಶಿ ರೌಡಿ ಶೀಟರ್ಗಳ ಬಗ್ಗೆ ಬಿಜೆಪಿಯನ್ನ ತೆಗಳುವುದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ನಮಗೆ ದೇಶದ್ರೋಹಿಗಳ ಅವಶ್ಯಕತೆ ಇಲ್ಲ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಅಖಾಡ ತೆರೆದಿದೆ ನಾವು ತಯಾರಿದ್ದೇವೆ ನೀವು ಅಖಾಡಕ್ಕೆ ಧುಮುಕಿ ಎಲೆಕ್ಷನ್ ಗೆದ್ದ ಮರುದಿನದಿಂದ ನಾನು ಎಲೆಕ್ಷನ್ಗೆ ತಯಾರಿ ನಡೆಸುತ್ತಿದ್ದೇನೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯನ್ನ ಪರೋಕ್ಷವಾಗಿ ಆಹ್ವಾನಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಚಾಮರಾಜಪೇಟೆಯ ಅಳಿಯ ಇಲ್ಲಿ ನಿಂತ್ರೆ ಸಿದ್ದು ಗೆದ್ದೇ ಗೆಲ್ತಾರೆ ವಿಪಕ್ಷ ನಾಯಕರನ್ನ ಮತ್ತೆ ತನ್ನ ಕ್ಷೇತ್ರಕ್ಕೆ ಆಹ್ವಾನಿಸಿದ ಜಮೀರ್ ಅಹ್ಮದ್ ಬಿಜೆಪಿಗೆ ರೌಡಿ ಶೀಟರ್ಗಳನ್ನ ಸೇರ್ಪಡೆಗೊಳಿಸುವ ವಿಚಾರ ಸಿಟಿ ರವಿ ನೀಡಿರುವ ಹೇಳಿಕೆ ಬಿಜೆಪಿಯನ್ನ ಬೆತ್ತಲುಗೊಳಿಸಿದೆ ಮಾಜಿ ಸಚಿವ ರಮಾನಾಥ್ ರೈ ಹೇಳಿಕೆ ರೌಡಿಗಳ ಶಿಷ್ಯ ಅಂತ ಹೇಳುವ ರಾಜಕೀಯ ನೇತಾರ ನಾನಲ್ಲ ನಾನು ಯಾವುದೇ ಗೂಂಡಾಗಿರಿ ಮಾಡಿಲ್ಲ ನನ್ನ ಮೇಲೆ ಕಾಂಗ್ರೆಸ್ನವರು ಆರೋಪ ಹೊರೆಸ್ತಿದ್ದಾರೆಂದ ಸಿಟಿ ರವಿ ಡಿಕೆ ಶಿವಕುಮಾರ್ ರೌಡಿ ಶೀಟರ್ಗಳ ಬಗ್ಗೆ ಬಿಜೆಪಿ ಪಕ್ಷವನ್ನ ತೆಗಳೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ಜೊತೆ ರೌಡಿಗಳು ಇರೋ ಫೋಟೋ ವೈರಲ್ ಆಗ್ತಿರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ಪಕ್ಷಕ್ಕೆ ರೌಡಿ ಶೀಟರ್ಗಳು ಸಮಾಜ ದ್ರೋಹಿಗಳ ಅವಶ್ಯಕತೆ ಇಲ್ಲ ನಮಗೆ ಜನ ಬೆಂಬಲ ಇದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಅನೇಕ ಜನರು ನಮ್ಮ ಜೊತೆ ಫೋಟೋವನ್ನ ತೆಗೆಸಿಕೊಳ್ತಾರೆ ಕೊಡಲ್ಲ ಅಂದ್ರೆ ನಮಗೆ ದುರಹಂಕಾರ ಅಂದುಕೊಳ್ತಾರೆ ಹೀಗಾಗಿ ಫೋಟೋ ತೆಗೆಸಿಕೊಳ್ತೀವಿ ಹಾಗಂತ ಅವರು ನಮಗೆ ಪರಿಚಯ ಬೆಂಬಲ ಇದೆ ಅಂತ ಅಲ್ಲ ರೌಡಿಗಳಿಂದ ವ್ಯವಸ್ಥೆ ಹಾಳಾಗ್ಬಾರ್ದು ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬೆಳಗಾವಿಗೆ ಮಹಾರಾಷ್ಟ್ರ ಸಚಿವರ ಭೇಟಿಗೆ ಅವಕಾಶ ನೀಡೋದಿಲ್ಲ ಅಂತ ಕಂದಾಯ ಸಚಿವ ಅಶೋಕ್ ಹೇಳಿದ್ದಾರೆ ಸಚಿವ ಆರ್ ಅಶೋಕ್ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಮಹಾರಾಷ್ಟ್ರ ಸಚಿವರ ಭೇಟಿಗೆ ನಾವು ಅವಕಾಶ ನೀಡೋದಿಲ್ಲ ಮಹಾಜನ್ ವರದಿ ಎಂದು ಸುಪ್ರೀಂ ಹೇಳಿದೆ ದಾಖಲೆ ಜನಾಭಿಪ್ರಾಯ ಎಲ್ಲಾ ನಮ್ಮ ಕಡೆ ಇದೆ ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಸಚಿವರ ಭೇಟಿಗೆ ಪ್ರತಿಯಾಗಿ ನಾವು ರಣತಂತ್ರ ಮಾಡ್ತೇವೆ ಮಹಾರಾಷ್ಟ್ರ ಸಚಿವರು ಸ್ಟಂಟ್ ಮಾಸ್ಟರ್ ಅಂತ ಹೇಳಿದ್ದಾರೆ ಮೈದಾನ್ ಓಪನ್ ಹೇ ಖುಲ್ಲಾ ಹೇ ಹಂಬಿ ತಯಾರ್ ಹೇ ಆ ಭೀ ಖುದೋ ಮೈದಾನ್ ಮೇ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡ ತೆರೆದಿದೆ ನಾವು ತಯಾರಿದ್ದೇವೆ ನೀವು ಅಖಾಡಕ್ಕೆ ಧುಮುಕಿ ಅಂತ ಪರೋಕ್ಷವಾಗಿ ಆಹ್ವಾನವನ್ನ ನೀಡಿದ್ದಾರೆ ಎಲೆಕ್ಷನ್ ಗೆದ್ದ ಮರುದಿನದಿಂದ ನಾನು ಎಲೆಕ್ಷನ್ಗೆ ತಯಾರಿ ನಡೆಸ್ತಾ ಇದ್ದೇನೆ ಈಗ ಬಂದು ನಾನು ಬಿಲ್ಲು ಬಾಣ ಬತ್ತಳಿಕೆ ಅಂತೆಲ್ಲ ಮಾತನಾಡ್ತಾ ಇಲ್ಲ ನನ್ನ ಕ್ಷೇತ್ರದ ಜನರಿಗಾಗಿ ಚೇಂಜ್ ಮಾಡಿಕೊಂಡಿದ್ದೇನೆ ಜನರ ಮನಸ್ಸು ಯಾವ ರೀತಿ ಗೆಲ್ಲಬೇಕು ಅಂತ ನನಗೆ ಗೊತ್ತಿದೆ ನಾಲ್ಕೂವರೆ ವರ್ಷದಿಂದ ಅದನ್ನೇ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಚಾಮರಾಜಪೇಟೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರದ ಬಗ್ಗೆ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರನ್ನ ತಮ್ಮ ಕ್ಷೇತ್ರಕ್ಕೆ ಆಹ್ವಾನಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಜಮೀರ್ ಅಹಮದ್ ನಾನು ಯಾವಾಗಲೂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಡ್ತೀನಿ ಸಿದ್ದರಾಮಯ್ಯ ಚಾಮರಾಜಪೇಟೆಗೆ ಬಂದು ಸ್ಪರ್ಧೆ ಮಾಡಲಿ ನಾನು ಚಾಮರಾಜಪೇಟೆ ಕ್ಷೇತ್ರವನ್ನ ಕೊಡ್ತೇನೆ ನಾನು ಚಾಮರಾಜಪೇಟೆಯ ಮನೆ ಮಗ ಸಿದ್ದರಾಮಯ್ಯ ಚಾಮರಾಜಪೇಟೆಯ ಅಳಿಯ ಆಗಿದ್ದಾರೆ ಚಾಮರಾಜಪೇಟೆಯಲ್ಲಿ ಸಿದ್ದರಾಮಯ್ಯ ನಿಂತ್ರೆ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಬಿಜೆಪಿಗೆ ರೌಡಿ ಶೀಟರ್ಗಳನ್ನು ಸೇರ್ಪಡೆಗೊಳಿಸುವ ವಿಚಾರವನ್ನ ಸಮರ್ಥಿಸಿಕೊಂಡು ಸಿಟಿ ರವಿ ನೀಡಿರುವ ಹೇಳಿಕೆ ಬಿಜೆಪಿಯನ್ನ ಅಂತ ಮಾಜಿ ಸಚಿವ ರಮಾನಾಥ್ ರೈ ಹೇಳಿದ್ದಾರೆ ರೌಡಿ ಶೀಟರ್ ಆಗಲು ಗಂಭೀರ ಅಪರಾಧ ಪ್ರಕರಣಗಳನ್ನು ಹೊಂದಿರಬೇಕಾಗುತ್ತೆ ಅಂತಹ ವ್ಯಕ್ತಿಗಳು ಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದು ತಪ್ಪಲ್ಲ ನಾನು ರೌಡಿ ಶೀಟರ್ ಆಗಿದ್ದವ ರಾಜಕೀಯ ಕ್ಷೇತ್ರದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಸಿಟಿ ರವಿ ಹೇಳುವ ಮೂಲಕ ಬಿಜೆಪಿಯಲ್ಲಿ ರೌಡಿಸಂ ಮಾಡುವವರಿಗೆ ಅವಕಾಶ ನೀಡಲಾಗುತ್ತೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆಂದು ಹೇಳಿದರು ಹೇಳಿದ್ದಾರೆ ಇನ್ನು ಬಿಜೆಪಿ ಹಿಂದಿನಿಂದಲೂ ದ್ವೇಷದ ರಾಜಕಾರಣ ಮಾಡಿಕೊಂಡು ಬಂದಿದೆ ಈ ದ್ವೇಷ ಹತ್ಯೆಗಳಿಗೂ ಕಾರಣವಾಗಿದೆ ಅಂತ ಹೇಳಿದ್ರು ನನ್ನ ಮೇಲೆ ರಾಜಕೀಯ ಕಾರಣಕ್ಕಾಗಿ ರೌಡಿ ಶೀಟರ್ ಹಾಕಲಾಗಿತ್ತು ನಾನು ಯಾವುದೇ ಗೂಂಡಾಗಿರಿ ಮಾಡಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು ನನ್ನ ಮೇಲೆ ಇರೋದೆಲ್ಲ ಸಾರ್ವಜನಿಕ ಹೋರಾಟದ ಕೇಸ್ಗಳು ನಾನು ಕೋತ್ವಾಲ್ ಜಯರಾಜ್ ಅವರ ಶಿಷ್ಯ ಅಲ್ಲ ಅವರುಗಳ ಶಿಷ್ಯ ಅಂತ ಹೇಳಿಕೊಂಡು ಹೆಮ್ಮೆ ಪಡುವ ರಾಜಕೀಯ ನೇತಾರನೂ ನಾನಲ್ಲ ನಾನು ಆರ್ಎಸ್ಎಸ್ ಸಂಘದ ಸ್ವಯಂ ಸೇವಕ ಇಂತಹ ಗರ್ಡಿಯಲ್ಲಿ ಬೆಳೆದ ನಾನು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಸಾರ್ವಜನಿಕವಾಗಿ ಸಕ್ರಿಯವಾಗಿರ್ತೇನೆ ಆದರೆ ನನ್ನ ಮೇಲೆ ಕಾಂಗ್ರೆಸ್ನವರು ಆರೋಪ ಹೊರಸ್ತಿದ್ದಾರೆ ಈ ಮೂಲಕ ಕಾಂಗ್ರೆಸ್ನವರ ಮನಸ್ಥಿತಿ ಜನರಿಗೆ ತಿಳಿದಿದೆ ಅಂತ ಕಾಂಗ್ರೆಸ್

ರಾಜ್ಯ ಬಿಜೆಪಿ ನಾಯಕರ ಜೊತೆ ಹಾಲಿ ಮತ್ತು ಮಾಜಿ ರೌಡಿ ಶೀಟರ್ಗಳು ಕಾಣಿಸಿಕೊಳ್ತಿದ್ದಾರೆ ಈ ವಿಚಾರವಾಗಿ ಕಾಂಗ್ರೆಸ್ ಬಿಟ್ಟು ಬಿಡದೆ ಬಿಜೆಪಿಯ ಮೇಲೆ ಹರಿಹಾಯ್ತಾ ಇದೆ ಇದಕ್ಕೆ ಬಿಜೆಪಿ ನಾಯಕರು ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದ್ದು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷ ಒಬ್ಬ ರೌಡಿ ಎಂದು ಹೊನ್ನಾಳಿ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಆರೋಪಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅನ್ನೋದು ಎಲ್ಲರಿಗೂ ಗೊತ್ತು ಮ್ಯಾನ್ ಪವರ್ ಮನಿ ಪವರ್ನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ನಲ್ಲೇ ಎಲ್ಲಾ ರೌಡಿಗಳು ಇದ್ದಾರೆ ಗೂಂಡಾಗಳು ರೌಡಿಗಳನ್ನ ಪೋಷಿಸುವ ಸಂಸ್ಕೃತಿ ಕಾಂಗ್ರೆಸ್ನದ್ದು ರೌಡಿಗಳ ಭಾಗ್ಯ ಕೊಟ್ಟಿದ್ದೇ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ದೇಶಭಕ್ತರ ಪಕ್ಷವಾಗಿದ್ದು ಬಿಜೆಪಿ ರೌಡಿಗಳನ್ನ ಮಟ್ಟ ಹಾಕಿದೆ ಅಂತ ಹೇಳಿದ್ದಾರೆ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಸಮಸಮಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ